ನಮ್ಮ ಜೊತೆ ಸಂಕೇತ್ ಏಣಿಗೆ ಕಾಂಗ್ರೆಸ್ ವಕ್ತಾರರು ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ವಿವೇಕ್ ರೆಡ್ಡಿ ಬಿಜೆಪಿ ವಕ್ತಾರರಿದ್ದಾರೆ ಇಂಟರೆಸ್ಟಿಂಗ್ಲಿ ಇಬ್ರು ಕೂಡ ವಕೀಲರು ಒಬ್ಬ ನ್ಯೂಟ್ರಲ್ ವಕೀಲರು ನಮ್ಮ ಜೊತೆಗೆ ಇದ್ದಾರೆ ಕುಮಾರ್ ಗೌಡ್ರು ವಿವೇಕ್ ರೆಡ್ಡಿ ಅವರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ಹೆಂಗೆ ಆರಂಭದಿಂದಲೂ ಈ ಕೇಸಿನ ಹಾದಿ ತಪ್ಪಿಸಲಾಯಿತು ನನಗೆ ಬಿಕೆ ಶಿವರಾಮ್ ಅವರು ಹೇಳ್ತಾ ಇದ್ದರೆ ಈ ಕೋಳಿ ಕೇಳಿ ಮಸಾಲೆ ಅರಿಯೋದು ಅಂತ ಒಂದು ಗಾದೆ ಮಾತಿದೆಯಲ್ಲ ಆ ಕೆಲಸ ಪೊಲೀಸರು ಮಾಡಿದ್ರು ಅಂತ ಅನ್ನಿಸ್ತು ಕಾಗ್ನಿಸಬಲ್ ಆಫೆನ್ಸ್ ನ ಇನ್ಫಾರ್ಮೇಶನ್ ಬಂದಾಗ ಮೊದಲು ಒಂದು ಎಫ್ಐಆರ್ ಮಾಡಬೇಕಾಗಿತ್ತು ಕರೆಕ್ಟ್ ಬಿ ಕೆ ಶಿವರಾಮ್ ಅವರು ಕೇಳಿ ಹೇಳಿದ್ದನ್ನು ಕೇಳ್ತಾ ಇದ್ದೆ ಕೇಳಿದ್ರಿ ಓಕೆ ಒಳ್ಳೆಯದಾಯ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಡಿಸ್ಕಷನ್ನು ಬಟ್ ಒಂದು ವಿಷಯ ಏನಂತಂದರೆ ಮರ್ಡರಿನ ಉಲ್ಲೇಖ ಮಾಡಿದ್ರು ಎಸ್ ಮರ್ಡರ್ ಆಗಿದ್ದರೆ ನಾವು ಇಮಿಡಿಯೇಟಾಗಿ ಎಫ್ಐಆರ್ ದಾಖಲೆ ಮಾಡಬೇಕು ಇನ್ಫಾರ್ಮೇಷನ್ ಪ್ರಥಮ ವರದಿ ಆಧಾರದ ಮೇಲೆ ಇನ್ಫಾರ್ಮೇಷನ್ ದಾಖಲೆ ಮಾಡಬೇಕು ಎಫ್ಐಆರ್ ಹಾಕಬೇಕು ಆದರೆ ಮರ್ಡರೇ ಆಗಿಲ್ಲ ಅಂತ ಇಟ್ಕೊಳ್ಳಿ ಮುಂಚೆ ಅಲ್ಲೊಂದು ಹೆಣ ಇದೆಯಾ ಅಂತಾರೋ ಅಧಿಕಾರಿ ಕನ್ಫರ್ಮ್ ಮಾಡ್ಕೊಬೇಕು ಈಗ ನೀವು ಸಿ ಡಿಯ ಒಂದು ಅದರ ಸಿ ಡಿ ಒಳಗಡೆ ಏನು ನಡೀತೋ ಅನ್ನೋ ವಿಚಾರನ ನಾವು ಚರ್ಚೆ ಮಾಡೋ ಬದಲು ಒಂದಂತೂ ನಾವು ಅದನ್ನೇನು ಮಾಡಬೇಕಾಗಿಲ್ಲ ಅಂತ ಬಿ ಕೆ ಶಿವರಾಮ್ ಸರ್ ಹೇಳೋದು ರೇಪ್ ಇಸ್ ಅ ಕಾಗ್ನಿಸಬಲ್ ಆಫೆನ್ಸ್ ಕರೆಕ್ಟ್ ರೇಪ್ ಆಗಿದೆ ಅನ್ನೋ ಮಾಹಿತಿ ಬಂತು ಆಮೇಲೆ ಬೇಕಿದ್ರೆ ಬಿ ರಿಪೋರ್ಟ್ ಹಾಕಳ್ರಿ ನೀವು ಅಲ್ಲ ನೀವು ಹೇಳ ನೀವೇನು ಎಫ್ಐಆರ್ ಆದ ತಕ್ಷಣ ಹೋಗಿ ಎಳ್ಕೊಂಬನ್ನಿ ಜಾರಕಿಹೊಳಿ ಅಂತ ಅವರು ಹೇಳಲಿಲ್ಲ ಎಸ್ ನೀವು ಹೇಳ ಬಟ್ ಎಫ್ಐಆರ್ ಆಗಬೇಕಾಗಿತ್ತು ಆದರೆ ಒಂದು ಸಿ ಡಿ ಕಂಟೆಂಟ್ಸ್ನ ನೋಡಿ ಸಿ ಡಿನಲ್ಲಿ ನಡೆದಿರೋ ವಿಚಾರಗಳನ್ನ ನೋಡಿ ಅದು 376 ಅಮೌಂಟ್ ಆಗುತ್ತೋ ಇಲ್ಲೋ ಅಥವಾ ಅದು ಕನ್ಸೆನ್ಶುವಲ್ಲ ಅನ್ನೋದ್ರ ಬಗ್ಗೆ ಪೊಲೀಸ್ಗೆ ಹಕ್ಕಿದೆ ಅದನ್ನ ನೋಡ್ಬಿಟ್ಟು ದಾಖಲೆ ಮಾಡೋದಕ್ಕೆ ಯಾಕೆ ಅಂತಂದ್ರೆ ಇಲ್ಲಿ ಮೆಟೀರಿಯಲ್ ಏನು ಮೆಟೀರಿಯಲ್ ನಿಮ್ಮ ಕಂಪ್ಲೇಂಟ್ ಇರ್ಬೋದು ಆ ಕಂಪ್ಲೇಂಟ್ ಮೆಟೀರಿಯಲ್ಗೆ ಪ್ರೂಫ್ ಏನು ಎವಿಡೆನ್ಸ್ ಏನು ಸಿ ಡಿ ನಮ್ಮ ಶಿವರಾಮ್ ಅವ್ರು ಹೇಳೋದು ನೀವು ಸಿ ಡಿನೇ ಬಿಟ್ಬಿಡಿ ಬರೀ ಕಂಪ್ಲೇಂಟಿನ ಆಧಾರದ ಮೇಲೆ ನೀವು ದಾಖಲೆ ಮಾಡಿ ಅಂತಂದ್ರೆ ಹಾಗಲ್ಲ ಒಂದ್ನಿಮಿಷ ಹೇಳ್ಬಿಡ್ತೀನಿ ಸಿ ಡಿ ಕರೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ ವೇರ್ ಇಸ್ 376 ಎಲ್ಲಿದೆ ಅದರಲ್ಲಿ ಕನ್ಸೆನ್ಶುವಲ್ ಸೆಕ್ಸ್ ಸುಪ್ರೀಂ ಕೋರ್ಟ್ ಸುಮಾರು ಜಜ್ಮೆಂಟ್ಸ್ ತಂದಿದೆ ಎಲ್ಲಿ ಒಪ್ಪಿಗೆ ಆಧಾರದ ಮೇಲೆ ಒಂದು ಆಕ್ಟ್ ನಡೀತದೆ ಇಬ್ಬರು ವಯಸ್ಕರ ಮಧ್ಯೆ ಒಪ್ಪಿಗೆ ಆಧಾರದ ಮೇಲೆ ನಡೀತದೆ ಅದು ರೇಪೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಅದ್ರ ಮೇಲೆ ಎಷ್ಟೋ ಕೇಸುಗಳು ಸುಳ್ಳು ಕೇಸುಗಳು ದಾಖಲೆ ಆಗಿ ಉದಾಹರಣೆಗೆ ಸಂಪತ್ ಅವರು ಒಂದು ವಿಚಾರ ಹೇಳಿದ್ರು ಇಂಥ ಪ್ರಕ್ರಿಯೆಗಳು ಹೆಂಗೆ ನಡೀತಾ ಇದೆ ಅಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾರೆ ಅಥವಾ ಮದುವೆ ಆಗಿರೋರೇ ಒಂದು ಗರ್ಲ್ ಫ್ರೆಂಡ್ ಇಟ್ಕೊಂಡಿರ್ತಾರೆ ಹಲವಾರು ಪ್ರಕರಣಗಳಾಗಿದೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಓಡಾಡ್ಕೊಂಡು ಬರ್ತಾರೆ ಸಡನ್ನಾಗಿ ಆ ಹುಡುಗಿನ ಬಿಡ್ತಾನೆ ಅಯ್ಯಪ್ಪ ಇಮಿಡಿಯೇಟ್ ಅವಳೊಂದು ಹೋಗಿ ಒಂದು ರೇಪ್ ಕಂಪ್ಲೇಂಟ್ ಹಾಕ್ತಾಳೆ ಅವಳು ಒಂದಷ್ಟು ಪ್ರೂಫ್ ಕೊಡ್ತಾಳೆ ಸಿ ಡಿ ಪ್ರೂಫ್ ಆಗಿರಲಿ ರೆಕಾರ್ಡಿಂಗ್ ಪ್ರೂಫ್ ಆಗಿರಲಿ ಎಲ್ಲ ಕೊಡ್ತಾಳೆ ಇದನ್ನು ರೇಪ್ ಹಾಕಿ ಪರಿಗಣಿಸಿ ಅಂತಾಳೆ ಪೊಲೀಸವ್ರು ರೇಪ್ ದಾಖಲೆ ಮಾಡ್ತಾರೆ ರೇಪ್ ದಾಖಲೆ ಮಾಡಿದ ತಕ್ಷಣ ಅವ್ರು ಎತ್ಕೊಂಡು ಹೋಗಿ ಹೈಕೋರ್ಟ್ಗೆ ವಾಷಿಂಗ್ ಹಾಕಿ ಸ್ವಾಮಿ ಇದರಲ್ಲಿ ಏನಿದೆ ರೇಪು ಕನ್ಸೆನ್ಶುವಲ್ ಸೆಕ್ಸು ಕೊಟ್ಟಿರೋಕೊಂದು ಕಂಪ್ಲೇಂಟ್ನಲ್ಲಿ ನಾವೆಲ್ಲ ಜೊತೆಗೆ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಬಂದು ನಾವು ಜೊತೆಗಿದ್ವಿ ಅಂತ ಅಂದಿರೋದ್ರ ಮೇಲೆ ರೇಪ್ ಹೇಗೆ ಸಾಧ್ಯ ಅಂತಂದಾಗ ಹೈಕೋರ್ಟು 100 ಕೇಸ್ಗಳಲ್ಲಿ ಕ್ವಾಶ್ ಮಾಡಿ ಈ ಪ್ರಕ್ರಿಯೆ ಯಾಕೆ ಬೇಕಿತ್ತು ಇದು ರಿಯಲಿ ರೇಪ್ ಅನ್ನೋದಕ್ಕೆ ಆ ಕ್ವಶನ್ ಮೇಲೆ ಆ ಪ್ರಶ್ನೆಯ ಮೇಲೆ ಒಂದು ಖಚಿತವಾದ ಒಂದು ನಿರ್ಧಾರವನ್ನು ತಗೊಳ್ಳೋದು ಪೊಲೀಸ್ ಆಫೀಸರ್ಸ್ ಯಾವಾಗ ನೀವು ಸಿ ಡಿನೇ ಕೊಡಲ್ಲ ಯಾವಾಗ ನೀವು ಸಿ ಡಿನೇ ಕೊಡಲ್ಲ ಬಿ ಕೆ ಶಿವರಾಮ್ ಅವರು ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿದ್ದ ಕಾಲದ ರೇಪಿನ ಡೆಫಿನೇಷನ್ಗೂ ಈಗಿನ ರೇಪಿನ ಡೆಫಿನೇಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇತ್ತೀಚೆಗೆ ಐ ರಿಮೆಂಬರ್ ಮಹಾರಾಷ್ಟ್ರ ಹೈಕೋರ್ಟಿನ ಮಹಿಳಾ ನ್ಯಾಯಾಧೀಶರೊಬ್ಬರು ಪೋಕ್ಸೋ ಪ್ರಕರಣದಲ್ಲಿ ಮಾಡಿದ ಒಂದು ಅಪರ್ಧದ ಕಮೆಂಟ್ಗೆ ಅವರ ಪ್ರಮೋಷನ್ ಅನ್ನು ಹೋಲ್ಡ್ ಮಾಡುದು ಡೆಫಿನಿಷನ್ ಆಫ್ ರೇಪ್ ಇಸ್ ಹ್ಯಾಸ್ ಅಂಡರ್ಗಾನ್ ಟ್ರೆಮೆಂಡಸ್ ಚೇಂಜಸ್ ಸರ್ ಟ್ರೆಮೆಂಡಸ್ ಚೇಂಜಸ್ ಬಂದೆ ನಿಮಿಷ ಸಂಕೇತ ಏಣಿಗೆ ಅವರ ಸಮಾಧಾನನ ಸೆಷನ್ನಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯ ಅವರು ಹಾಕ್ರಿ 376 ಅಂದ್ರು ಸಮಾಧಾನನ ಆಯ್ತು 376 ಇಲ್ಲಿ ಈಗ ಪ್ರಶ್ನೆ ಬಂದಿರೋದು ನಮಗೆ ಸಮಾಧಾನನೋ ತಮಗೆ ಅಸಮಾಧಾನನೋ ಅನ್ನೋದಲ್ಲ ಬಂದಿರೋ ಪ್ರಶ್ನೆ ಇಲ್ಲ ಅದು ತಾವು ತಪ್ಪು ತಿಳ್ಕೊಂಡಿದ್ರಿ ನಾನು ಹೇಳೋದಿಷ್ಟೇ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗ್ತದೆ ಯಾವುದಕ್ಕೆ ರೇಪಿಗೆ ಸಂಬಂಧಪಟ್ಟಂಗೆ ಅಲ್ಲ ನಾನು ಅದಕ್ಕೆ ಉತ್ತರ ಹೇಳ್ಬಿಟ್ಟು ನಾನು ಹೇಳ್ಬೇಕಾಗುತ್ತೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂಡರ್ ಕಂಪಲ್ಷನ್ ಬಿಟ್ವೀನ್ ಎ ಹಸ್ಬೆಂಡ್ ಅಂಡ್ ವೈಫ್ ಇಸ್ ಆಲ್ಸೋ ಎ ರೇಪ್ ಅಂತ ಹೇಳ್ತಾರೆ ಇನ್ನೊಂದು ಅಲ್ಲ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಕಸ್ಮಾತ್ ನನ್ನ ಮೇಲೆ ಅತ್ಯಾಚಾರ ಆಯಿತು ಅಂತ ಒಂದು ಹುಡುಗಿ ಬಂದ್ರೆ ಆಕೆನ್ ಎಲ್ಲಿ ಯಾವಾಗ ಅಂತ ಕೇಳೋ ಅಧಿಕಾರ ಅನ್ನೋರು ಇತ್ತು ಅವ್ರಿಗೆ ಅಲ್ಲ ಇನ್ನೊಂದು ಅಷ್ಟಾರೋ ಅವಕಾಶ ಇತ್ತು ಈಗ ಹಂಗೂ ಇಲ್ಲ ಮತ್ತೆ ಮಾ ಹಾಕ್ ಮೊದಲು ಎಫ್ ಐ ಆರ್ ಅಂತ ಅವನು ಗಂಡ ಅನ್ನ ಮಾತ್ರಕ್ಕೆ ಅವನ ಮೇಲೆ ಎಫ್ ಐ ಆರ್ ಹಾಕಬಾರ್ದು ಅಂತ ಇರೋದಿಲ್ಲ
ಕನ್ಸೆನ್ಶುವಲ್ ಸೆಕ್ಸ್ ಇರಲ್ಲ ಅಂತ ಅಲ್ಲಿ ಹೇಳಿಬಿಟ್ಲು ಅಂದರೆ ಅಥವಾ ಇಫ್ ಇಟ್ ಈಸ್ ಅಮೌಂಟಿಂಗ್ ಟು ರೇಪ್ ಫಸ್ಟ್ ರಿಜಿಸ್ಟ್ರೇಷನ್ ಆಫ್ ಎಫ್ಐಆರ್ ಇಸ್ ಅ ಮಸ್ಟ್ ದೆನ್ ಇನ್ವೆಸ್ಟಿಗೇಷನ್ ದಿಸ್ ಇಸ್ ಒನ್ ಥಿಂಗ್ ಕೇವಲ ಈ ಕೇಸ್ ಕೇವಲ ಅದೊಂದೇ ಅಲ್ಲ ಕೇವಲ ಅದೊಂದೇ ಅಲ್ಲ ಈ ಹಿಂದೆ ನಾವು 108 ಸಲ ಲೈಂಗಿಕ ಸಂಪರ್ಕ ಮಾಡಿದ್ದು ಪರಸ್ಪರ ಸಮ್ಮತಿಯೊಂದಿಗೆ ಆಗಿತ್ತು ಆದರೆ ನಿನ್ನೆ ರಾತ್ರಿಗೆ ನಮಗೆ ಸಮ್ಮತಿ ಇರಲಿಲ್ಲ ಅಂದ್ರೆ ರೇಪ್ ಕೇಸ್ ರೇಪ್ ಇದು ಮೊದಲನೇ ವಿಚಾರ ಎರಡನೇ ವಿಚಾರ ಈಗ ಬರೀ ರೇಪನ್ ಮಾತ್ರ ಅಥವಾ ಕನ್ಸೆನ್ಸಸ್ ಇದೇನೋ ಇಲ್ವೋ ಅನ್ನೋದು ಮಾತ್ರ ನಾವು ಪರಿಶೀಲನೆ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳು ಬರ್ತವೆ ಅವರಿಬ್ಬರು ಕನ್ವರ್ಸೇಷನ್ ಎಲ್ಲಿಂದ ಶುರು ಆಗ್ತದೆ ಯಾವುದಾದ್ರೂ ಆಮಿಷ ಒಡ್ಡಿ ಅವಳ ಒಪ್ಪಿಗೆ ಪಡೆಯಲಾಗಿತ್ತಾ ಒಪ್ಪಿಗೆ ಇದ್ದದ್ದಂತೂ ಪ್ರೈಮಾ ಫೇಸಿ ಕಾಣ್ತದೆ ಆದರೂ ಅಲ್ಲ ಪಬ್ಲಿಕ್ ಸರ್ವೆಂಟು ಯಾವ ರೀತಿಯ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿತ್ತಾ ಅವಳಿಗೆ ಆಮಿಷ ಒಡ್ಡಿತ್ತ ಯಾವ ಥರ ಆಮಿಷ ಒಡ್ಡಿತ್ತು ಕೆಲಸ ಕೊಡಿಸ್ಲಾಗ್ತದೆ ಅಂತ ಏನಾದರೂ ಹೇಳಿತ್ತ ಅಥವಾ ದುಡ್ಡಿನ ಆಮಿಷ ಒಡ್ಲಾಗಿತ್ತ ಮತ್ತೊಂದು ಏನಾದರೂ ಒಡ್ಲಾಗಿತ್ತ ಹಾಗಾಗಿ ಈ ಕೆಲವೊಂದು ವಿಚಾರಗಳನ್ನು ನೀವು ಪರಿಶೀಲನೆ ತೊಗೊಂಡ್ರೆ ಅವೆಲ್ಲ ಕನ್ವರ್ಸೇಷನ್ಸ್ ಪಾರ್ಟ್ ಬೈ ಪಾರ್ಟ್ ಅದ ಅವ್ರು ನಿಜಾನೋ ಸುಳ್ಳು ಅದು ತನಿಖೆ ಆಗಬೇಕಾಗಿರುವಂಥ ವಿಚಾರ ಆದರೂ ಕೂಡ ಅವನ್ನ ಎಲ್ಲನೂ ಗುಂಪುಗೂಡಿಸಿ ಆ ಹುಡುಗಿ ಸಂತ್ರಸ್ತೆ ಅಂತ ಏನು ಹೇಳ್ತೀವೋ ಸಂತ್ರಸ್ತೆ ಇರ್ಬೋದು ಇರದೇ ಇರ್ಬೋದು ಅದನ್ನು ಎಲ್ಲನೂ ನೀವು ಪ್ರೈಮಾ ಫೇಸಿ ನೋಡಿದರೆ There appears to be some case which requires an investigation. Yes. If there is a case which requires an investigation, under which provisions you would like to register a case? ಒಂದು ಅವಳ ಆರೋಪ ಏನು ಹೇಳಿರ್ತಾಳೆ ಅದರ ಪ್ರಕಾರನೇ ಮಾಡಬೇಕಾಗತ್ತೆ ಅವಳೇನು ಹೇಳ್ತಾಳೆ ನಂಬಿಕೆ ದ್ರೋಹ ವಂಚನೆ ಆನಂತರ ಈ ಇದನ್ನು ರೇಪ್ ಬಗ್ಗೆ ಹೇಳ್ತಾಳೆ ಅದನ್ನು ಆಮಿಷ ಒಡ್ಲಾಗಿ ಅದಲ್ಲದೆ ಮತ್ತೆ ಅಡಿಷನಲ್ ಕೆಲವೊಂದು ಏನು ಹೇಳ್ತಾರೆ ನೀವು ಬೇಕಾದರೆ ಇನ್ವೆಸ್ಟಿಗೇಷನ್ ನಂತರ ಎಲ್ಲನೂ ಸುಳ್ಳು ಅಂತಲೂ ಸಾಬೀತಾಗಬಹುದು ಯಾವುದೇ ನಂಬಿಕೆ ದ್ರೋಹ ಇಲ್ಲ ಅಂತಲೂ ಆಗ್ಬೋದು ಅದೆಲ್ಲ ನಂತರ ಆದರೆ ಎಫ್ ಐ ಆರ್ ಮಾಡೋದಕ್ಕೆ ಏನು ಬೇಕಲ್ಲ ಅಷ್ಟು ಪ್ರೈಮಾ ಫೇಸಿ ಮಟೀರಿಯಲ್ ಇತ್ತು ಇದ್ದಾಗ ಮಾಡಿ ಮಾಡದೆ ಯಾವುದೇ ತನಿಖೆ ಮಾಡಕ್ ಬರಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಚಾರಣೆ ಬೇರೆ ತನಿಖೆ ಬೇರೆ ಸರ್ ಸರ್ ಈ ಕ್ವಶನ್ ಸೆಷನ್ ಅಲ್ಲಿ ಕೇಳಿದ್ರು ಹೋಮ್ ಮಿನಿಸ್ಟ್ರಿ ಏನ್ ಹೇಳಿದ್ರು ಮೇಟಿ ಕೇಸ್ ಅಲ್ಲಿ ಏನ್ ಮಾಡಿದ್ರೆ ಹೆಂಗಿದ್ರೆ ಅಂತ ಕೇಳಿದ್ರು ತಪ್ಪು ಸೇರಿ ಒಂದ್ ಸರಿ ಆಗಲಿಲ್ಲ ಇನ್ನೊಂದು ವಿಚಾರ ಹೇಳ್ತೀನಿ ಇದರಲ್ಲಿ ಈ ಕೇಸ್ ನಲ್ಲಿ ಹುಡುಗಿನೇ ಇನ್ನುವರೆಗೂ ಪ್ರತ್ಯಕ್ಷವಾಗಿ ಬಂದ ಇನ್ನೊಂದು ವಿಚಾರ ಹೇಳದೇ ಇದ್ರೆ ತಪ್ಪಾಗ್ತದೆ ನಾನಿಲ್ಲಿ ಈಗ ಏನ್ ಹೇಳ್ತಾರೆ ಯಾವುದೇ ಕಂಪ್ಲೇಂಟ್ ಬಂದ ನಂತರ ಅಸ್ಯೂಮಿಂಗ್ ಫಾರ್ ಮೊಮೆಂಟ್ ಪ್ರೈಮಾ ಫೇಸಿ ಎವಿಡೆನ್ಸ್ ಇಸ್ ದೇರ್ ಬಟ್ ಇಟ್ ಈಸ್ ಡೌಟ್ಫುಲ್ ಆರ್ ಸಸ್ಪಿಷಿಯನ್ಸ್ ಫ್ರಮ್ ಒನ್ ಕಾರ್ನರ್ ಆಫ್ ಇಟ್ ಅವಾಗ ಏನ್ ಮಾಡ್ಬೇಕು ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಹೇಳ್ತಾರೆ ಎನ್ಕ್ವೈರಿ ಇಸ್ ಡಿಫರೆಂಟ್ ಫ್ರಮ್ ಇನ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ವಿಚಾರಣೆಗೂ ತನಿಖೆಗೂ ಇರುವ ವ್ಯತ್ಯಾಸ ವಿಚಾರಣೆ ಇಟ್ ಶುಡ್ ಬಿ ಫಾರ್ ಎ ರೀಸನೇಬಲ್ ಪೀರಿಯಡ್ ಏನು ಸ್ಯಾಟಿಸ್ಫೈ ಆಗೋದಕ್ಕೆ ಮಾಡ್ಬೋದೋ ಬಿಡ್ಬೋದು ಯಾವ ಸೆಕ್ಷನ್ ಅಲ್ಲಿ ಮಾಡ್ಬೋದು ಆಗಿದೆನೋ ಇಲ್ಲ ಇಷ್ಟಕ್ಕೆ ಸಂಬಂಧಪಟ್ಟಿರೋದು ಆ ಎನ್ಕ್ವೈರಿ ಎನ್ಕ್ವೈರಿ ಕೆನಾಟ್ ಟ್ರಾವರ್ಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದಿ ಎಂಟೈರ್ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಕೆನಾಟ್ ಅಸ್ಯೂಮ್ ದಿ ರೋಲ್ ಆಫ್ ಇನ್ವೆಸ್ಟಿಗೇಷನ್ ನಾನು ಹೇಳಿದ್ರೆ ತಪ್ಪಾಗಿ ಬಂದೆ ಇಷ್ಟು ದಿವಸ ತಗೊಂಡಿದ್ದಲ್ಲ ಎಸ್ಐಟಿ ಫಾರ್ಮ್ ಆಗಿ ಅವರು ವಿಚಾರಣೆ ಶುರು ಮಾಡ್ತಾ ಇದ್ದಂತೆ ಸದಾಶಿವನಗರದಲ್ಲಿ ಎಫ್ಐಆರ್ ಆಗುತ್ತೆ ಆ ಎಫ್ಐಆರ್ ಟ್ರಾನ್ಸ್ಫರ್ ಆಯ್ತು ಹುಡುಗಿಯ ತಂದೆ ತಾಯಿ ಬೆಳಗಾವಿನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆರ್ ಟಿ ನಗರ್ ಟ್ರಾನ್ಸ್ಫರ್ ಆಗುತ್ತೆ ಆರ್ ಟಿ ನಗರದಿಂದ ಎಸ್ಐಟಿ ಬರುತ್ತೆ ತನಿಖೆಗೂ ವಿಚಾರಣೆಗೂ ವ್ಯತ್ಯಾಸ ಇದು ಪಿಟಿಷನ್ ಎನ್ಕ್ವೈರಿ ಅಲ್ಲ ಓಕೆ ಎಫ್ಐಆರ್ ಎಫ್ಐಆರ್ ಇಲ್ಲದೆ ಪ್ರಥಮ ವರ್ತಮಾನ ವರದಿ ಇಲ್ಲದೆ 156(3)ಲ್ಲಿ ದಾಖಲ ಆಗದೆ ಯಾವ ಪೊಲೀಸ್ ಅಧಿಕಾರಿಯೂ ತನಿಖೆ ಮಾಡೋ ಅಧಿಕಾರನೇ ಇಲ್ಲ ಆಸ್ ಆಫ್ ನೌ ಮೂರು ಜನರನ್ನ ಮಾತಾಡಿಸಿದೀನಿ 2:1 ಆಗಿದೆ ಈ ಡಿಬೇಟು ಸರ್ ಇವಾಗ ನನಗೆ ಅವಕಾಶ ಕೊಡಲಿಲ್ಲ ಅಜಿತ್ ಸಾಹೇಬ್ರ ಕುಮಾರಗೌಡರ ನೋಡೋಣ 2:2 ಆಗುತ್ತಾ 3:1 ನಾನು ಸರ್ ನೋಡಿ ಸರ್ ನಾನು 32 ವರ್ಷ ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಿ ಸಿವಿಲ್ ಕೇಸ್ ತಗೊಳ್ಳಲ್ಲ ಎಕ್ಸ್ಕ್ಲೂಸಿವ್ಲಿ ಐ ಆಮ್ ಎ ಕ್ರಿಮಿನಲ್ ಅಡ್ವೊಕೇಟ್ ಓಕೆ ಈ ಒಂದು ಪ್ರಕರಣದಲ್ಲಿ ಸರ್ ಕರ್ನಾಟಕ ರಾಜ್ಯ ಪೊಲೀಸ್ ಬಗ್ಗೆ ಅಪವಾರ ಅಂತ ಗೌರವ ಇದೆ ಶಿವರಾಮ್ ನನಗೆ ಆತ್ಮೀಯ ಸ್ನೇಹಿತರು ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಕೈಯನ್ನು ಬಿಗಿಯಾಗಿ ಕಟ್ಟಾಕಿದ್ದಾರೆ ಸರ್ ಓಕೆ ನೋಡಿ ಇವಾಗ ಇದೇ ಒಂದು ಪ್ರಕರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಬಂದಿರೋ ದೂರು ಎಕ್ಸ್ ಅನ್ನೋ ವ್ಯಕ್ತಿ ಆತ ಇದು ರೇಪ್ ಮಾಡಿ ಅಂತ ಹೇಳಿದ್ರೆ ಪೊಲೀಸ್ ಇದೆ ಎನ್ಕ್ವೈರಿ ಮಾಡ್ತಾ ಇದ್ರು ಸರ್ ವಿಚಾರಣೆ ಮಾಡಿ ಇಲ್ಲ ಇಮ್ಮಿಡಿಯೇಟ್ ಎಫ್ಐಆರ್ ಆಗ್ತಾ ಇದ್ರು ಇಲ್ಲ ಈಕೆ ಏನು ದೊಡ್ಡ ಭಯೋತ್ಪಾದಕಿನ ಈ ಶಿ ಟೆರರಿಸ್ಟ್ ಕಾಂಟ್ ದ ಪೊಲೀಸ್ ಕ್ಯಾನ್ ಐಡೆಂಟಿಫೈ ದಿಸ್ ಲೇಡಿ ವೇರ್ ಶಿ ಇಸ್ ಸರ್ ಇವಾಗ ವಿರುಪ್ಪು ನೀಡಿದಾಯ್ತು ಎಂತೆಂತ ದೊಡ್ಡ ದೊಡ್ಡ ಅಪರಾಧಗಳನ್ನ ಪೊಲೀಸರು ಬೆಸಿದ್ದಾರೆ ಮಾರಗೌಡ್ರೆ ನಮ್ಮ ಪೊಲೀಸ್ ನಮ್ಮ ಕುಮಾರಗೌಡ್ರೆ ನಮ್ಮ ಪೊಲೀಸರಿಗೆ ಪರಿಣಿತಿ ಇರೋದು
ಆರೋಪಿಗಳನ್ನು ಅಪರಾಧಿಗಳನ್ನು ಹುಡುಕೋದ್ರಲ್ಲಿ ಇಲ್ಲಿ ಸಂತ್ರಸ್ತರನ್ನು ಹುಡುಕಬೇಕಾಗಿದೆಯಲ್ಲ. ಈ ಸನ್ನಿವೇಶ ಯಾವಾಗ ಬಂದಿತ್ತು ಸರ್ ನಮ್ಮ ಪೊಲೀಸರಿಗೆ? ಈ ಸನ್ನಿವೇಶ ಯಾವಾಗ ಬಂದಿತ್ತು? ಸಂತ್ರಸ್ತರನ್ನು ಹುಡುಕೊಂಡು ರೇಪ್ ಮಾಡಿದವ್ರನ್ನ ಹುಡುಕೊಂಡು ಓಡಾಡಿದ್ದಾರೆ ಸರ್, ಅತ್ಯಾಚಾರಕ್ಕೆ ಒಳಗಾಗದವ್ರನ್ನ ಹುಡುಕೊಂಡು ಓಡಾಡ್ಬೇಕಲ್ಲ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದು ಒಂದು ದೊಡ್ಡ ಡ್ರಾಮಾ ನಡೀತಾ ಇದೆ ಸರ್, ದೊಡ್ಡ ಡ್ರಾಮಾ ನಡೀತಾ ಇದೆ. ಈ ಒಂದು ಎಸ್ ಐ ಡಿ ಟೀಮ್ ಏನಿದೆ ಸರ್, ಇದು ಯಾರೊಬ್ಬರ ಕಂಟ್ರೋಲ್ ಓಡ್ತಾ ಇದೆ ಸರ್. ಈ ಒಂದ್ ನಿಮಿಷ ಸರ್, ಈಗ ಪೊಲೀಸ್ ನವರಿಗೆ ಆರೋಪ ಹಿಡಿಯೋ ಶಕ್ತಿ ಇದೆ, ಸಂತ್ರ ಪೀಡಿಗೆ ಆಗ್ತಿಲ್ಲ. ಜಾರಿಕೆಯವರ ಇಲ್ಲಿದೆ ಪೊಲೀಸ್, ಯಾಕೆ ಅವರ ಫೋನ್ ಅನ್ನ ಇಲ್ಲಿ ಸೀಸ್ ಮಾಡಲಿಲ್ಲ? ಮೊನ್ನೆ ಮಾಡಿದ್ರು. ಇಲ್ಲಿ ಶೋ ದ ಲ್ಯಾಪ್ಸ್ ಆಫ್ ಇನ್ವೆಸ್ಟಿಗೇಷನ್. ಪೊಲೀಸ್ ನಾನು ಜೂಸ್ ಮಾಡ್ತಿಲ್ಲ, ಪೊಲೀಸರ ಕೈಯನ್ನ ಬಿಗಿಯಾಗಿ ಸರಪಳಿಯಿಂದ ಕಟ್ಟಾಕಿದ್ದಾರೆ. ದಿಸ್ ಡಿಬೇಟ್ ಇಸ್ ಕ್ಲಿಯರ್ಲಿ 3:1. ಕುಮಾರಗೌಡ್ರೆ, ಕುಮಾರಗೌಡ್ರೆ, ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಅವರ ಜಾಗದಲ್ಲಿ ಜನಸಾಮಾನ್ಯ ಯಾರಾದ್ರೂ ಇದ್ರೆ ಪೊಲೀಸರು ಇಮಿಡಿಯೇಟ್ ಆಗಿ FIR ಮಾಡ್ತಿದ್ದೀನಿ. ನಿಮ್ದು 32 ವರ್ಷ ಎಕ್ಸ್ಪೀರಿಯನ್ಸ್, 16 ವರ್ಷ ಎಕ್ಸ್ಪೀರಿಯನ್ಸ್, ನೀವು ಕ್ರಿಮಿನಲ್ ಲಾಯರ್. ನಾನು 16 ವರ್ಷ ಪೊಲೀಸ್ ಸ್ಟೇಷನ್, ಪೊಲೀಸ್ ಆಫೀಸರ್ಸ್ ಇವ್ರು ವರ್ಕ್ ಮಾಡೋ ರೀತಿ ಪ್ರತಿಯೊಂದು ಬಹಳ ಶಿವರಾಮ್ ವರ್ಕ್ ಮಾಡಿದ್ರೆ ನೋಡಿದ್ರಿ. ನೀವ್ ಹೆಂಗೆ ಸಿವಿಲ್ ಕೇಸ್ ತಗೊಳ್ಳದೇ ಇಲ್ವೋ, ನನಗೆ ಹಂಗ ಸಿವಿಲ್ ಕೇಸ್ ಅರ್ಥ ಕೂಡ ಆಗಲ್ಲ. ನನಗೆ ಅರ್ಥ ಆಗದೆ ಬರೀ ಕ್ರಿಮಿನಲ್ ಕೇಸ್ಗಳು. ಈ ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ಅರೆಸ್ಟ್ ಮಾಡ್ತಾ ಇದ್ರು. ಅವರ ಪರವಾಗಿ ದಿನೇಶ್ ಕಲ್ಲಹಳ್ಳಿನೂ ಮತ್ತಾರು ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ರೆ ಪೊಲೀಸ್ ಅಧಿಕಾರಿ ಫಸ್ಟ್ ನಿನಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ರು. ಹೌ ಇಸ್ ಇಟ್ ಕನೆಕ್ಟೆಡ್? ಕುಮಾರಗೌಡ್ರೆ, ಒಂದು ಕೊಲೆ ಕೇಸನ್ನ ದಾಖಲೆ ಮಾಡಬೇಕಿದ್ರೆ ಅಲ್ಲೊಂದು ಹೆಣ ಇರಬೇಕು. ಕರೆಕ್ಟ್. ಕೊಲೆ ಪ್ರಯತ್ನದ ಕೇಸ್ ದಾಖಲು ಮಾಡಬೇಕು ಅಂದ್ರೆ ಕೊಲೆ ಪ್ರಯತ್ನ ಒಳಗಾದಂತವನೊಬ್ಬ ಇರಬೇಕು. ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗುವ ಪರಿ ಇದೆಯಲ್ಲ, ಇವ್ರದೇ ಫ್ಯಾಕಲ್ಟಿಗೆ ಸೇರಿದಂತ ಚಿತ್ರಲೇಖ ವಕೀಲೆ, ಚಿತ್ರಲೇಖ ವಕೀಲರು ಪೊಲೀಸರು, ಚಿತ್ರಲೇಖ ವಕೀಲೆ ಕಾಣೆ ಆಗ್ತಾರೆ. ಕಾಣೆ ಆದಾಗ ಮನೆಗೆ ಬರೋದಿಲ್ಲ, ಹೆಡ ನೋಡಿಲ್ಲ, ಚಿತ್ರಲೇಖವನ್ನು ನೋಡಿಲ್ಲ, FIR ದಾಖಲಾಗುತ್ತೆ. ಏನಂತ? ಕಾಣೆಯಾಗಿದ್ದಾರೆ. ಕೇಳಿ ಕೇಳಿ, ಕಾಣೆಯಾಗಿದ್ದಾರೆ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ. ಅದು ದೋ ಇಟ್ ಈಸ್ ನಾಟ್ ಕಾಗ್ನೈಸಬಲ್, ಕೇಸ್ ದಾಖಲು ಮಾಡಬೇಕು, FIR ಹಾಕಬೇಕು. ಕೋರ್ಟ್ ಆದೇಶ ಇದೆ, FIR ದಾಖಲು ಮಾಡಿ. ಯಾಕೆಂದ್ರೆ ಏನಾಗಿರುತ್ತೆ ಅಂತ ಗೊತ್ತಾಗಲ್ಲ ಅಂತ ದಾಖಲು ಮಾಡಿದಾಗ ಒಬ್ಬ ಪೊಲೀಸ್ ಅಧಿಕಾರಿಗಳು ಅದರೊಳಗೆ ತನಿಖೆ ಪ್ರಾರಂಭ ಮಾಡಿದಾಗ ಮನುಷ್ಯ ಕಾಣೆಯಾಗಿದ್ದಾನೆ, ವ್ಯಕ್ತಿ ಕಾಣೆಯಾಗಿರೋ ಬಗ್ಗೆ ಕೇಸ್ ದಾಖಲಾಗಿತ್ತು. ತನಿಖೆ ಮಾಡಲಿಕ್ಕೆ ಬರೋದೇ ಇಲ್ಲ, ಮಾಡೋಕ್ಕಾಗಲೇ ಇಲ್ಲ. ಆಮೇಲೆ ಏನೋ ಒಂದು ಮಾಹಿತಿ ಸಿಕ್ತು, ಈ ಥರ ಆಯಿತು ಅಂಥೇಳಿ ಒಂದು ಕಿಡ್ನ್ಯಾಪಿಂಗ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡ್ರು ಪೊಲೀಸರು. ಆಗಲೂ ಯಾರೂ ನೋಡಿದ್ದಿಲ್ಲ, ಎಲ್ಲೋ ಮಂಗಳೂರು ಪೊಲೀಸರು ಒಂದು ಕಾರಲ್ಲಿ ಇಬ್ಬರು ಇದ್ದರು, ಒಬ್ಬ ಹೆಣ್ಮಗಳು ಇದ್ದು ಅಂತೇಳಿ ಬಂತು, ಅದಕ್ಕೆ ಕಿಡ್ನ್ಯಾಪಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ರು. ತನಿಖೆ ಮಾಡುವಾಗ ಅದರ ಆರೋಪಿ ಭಾರತೀ ಅರಸ್ ಅವ್ರನ್ನ ಪೊಲೀಸರು ಏನು ಮಾಡಿದ್ರು, ವಿಚಾರಣೆಗೆ ಬರಬೇಕು ಅಂದರು. ಅವ್ರು ಇಮ್ಮಿಡಿಯೇಟ್ ಹೈಕೋರ್ಟ್ ಬಂದು ರಿಟ್ ಹಾಕ್ಕೊಂಡ್ರು, ನನ್ನನ್ನು ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೀತಾ ಇದ್ದಾರೆ, ಇದು ಭಾಳ ತಪ್ಪು ಅಂದಾಗ ಅವ್ರ ಮೇಲೆ ಯಾವುದೇ ಕಾರಣಕ್ಕೆ ಅವರನ್ನು ನೀವು ವಿಚಾರಣೆಗೆ ಕರಿಬಾರ್ದು ಅಂತೇಳಿ ಬಂತು. ಒಂದು ಸ್ಟೇನ, ಅದು ಸ್ಟೇ ಕೊಟ್ಟರು, ಸ್ಟೇ ಕೊಟ್ಟರು ಅವ್ರನ್ನ, ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ದಸ್ತಗಿರಿ ಮಾಡಬಾರ್ದು. ತನಿಖೆ ನನಗೆ ಬಂತದು. ನಾವು ತನಿಖೆ ಮಾಡಬೇಕಾದ್ರೆ ನಮ್ಗಿಬ್ಬರ ಮೇಲೆ ಏನು ಸಂಶಯ ಇತ್ತು ಕರ್ಕೊಂಬಂದ್ವಿ, ಆವಾಗ FIR ಇತ್ತು, ಕರ್ಕೊಂಬಂದು ವಿಚಾರಣೆ ಮಾಡುವಾಗ ಹೌದು ಬಾಡಿ ಬಿಸಾಕಿದ್ದೀವಿ ಅಂದರು. ಬಾಡಿಯಲ್ಲಿ ಸಿಕ್ತು, ಶಿರಾಡಿ ಘಾಟಲ್ಲಿ ಬಾಡಿ ಸಿಕ್ತು. ಸಿಕ್ಕಿದ ತಕ್ಷಣ ನಾವು ಮಾಡಿದ ಮೊದಲನೇ ಕೆಲಸ ಏನು ಅಂದರೆ ಭಾರತೀಯ ಅರಸನ ದಸ್ತಗಿರಿ ಮಾಡಿದ್ದು. ಆಮೇಲೆ ದಸ್ತಗಿರಿ ಮಾಡೋದಿದೆಯಲ್ಲ, ಅದು ನೀವು ಇವ್ರನ್ನ ದಸ್ತಗಿರಿ ಮಾಡಿ ಇವ್ರನ್ನ ಮಾಡಬೇಡಿ ಅಂತ ಹೇಳಲಿಕ್ಕೆ ನಿಮಗೂ ಅಧಿಕಾರ ಇಲ್ಲ, ಇವ್ರಿಗೂ ಅಧಿಕಾರ ಇಲ್ಲ, ಕೋರ್ಟ್ಗೂ ಅಧಿಕಾರ ಇಲ್ಲ. ಅದು ಪೊಲೀಸರ ವಿವೇಚನೆಗೆ ಬಿಟ್ಟಿರೋ ಅಧಿಕಾರ, ಬೇಕಾದಾಗ ಮಾಡ್ತಾರೆ ಅವರು.
ಇದ್ರೊಳಗೆ ಮಾಡಬೇಕಾ ಬೇಡವಾ ಅಂತ ಹೇಳೋದು ನೀವು ನಾನು ಇನ್ನೊಬ್ಬರು ಅಲ್ಲ. ಹಾ, ಈಗ ನನಗೊಂದು ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೇನೆ. ಈಗ ಯಾರು ಈ ಹುಡುಗಿಗೆ ಹೇಳಿ ಕಂಪ್ಲೇಂಟ್ ಬರೆಸಿದ್ರಲ್ಲ, ಅವರು ಇನ್ನೊಂದು ಸಲಹೆಯನ್ನು ಕೊಟ್ಟು, ರಮೇಶ್ ಜಾರಕಿಹೊಳಿ ಅವರು ಸಮಾಜದಲ್ಲಿ ಅತ್ಯಂತ ಪ್ರಭಾವಿಗಳು, ಅವರು ನನ್ನ ಪರವಾಗಿರುವವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ, ಆಮಿಷ ಒಡ್ಡುವ ಸಾಧ್ಯತೆ ಇದೆ, ಆದ್ದರಿಂದ ಅವರನ್ನು ಬಂಧಿಸಿ ಪ್ರಕರಣದ ವಿಚಾರಣೆ ನಡೆಸಿ ಅಂತ ಒಂದು ವಾಕ್ಯ ಬರೆದಿದ್ರೆ ಪೊಲೀಸರಿಗೆ ಕಂಪಲ್ಷನ್ ಆಗ್ತಾ ಇತ್ತಾರೆ. ಇಲ್ಲ ಇಲ್ಲ, ಬನ್ನಿ ಉತ್ತರ ತಗೊಳ್ತೀನಿ, ಉತ್ತರ ತಗೊಳ್ಳಿ, ಒಂದು ಸಣ್ಣ ಬ್ರೇಕ್, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು, ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.